ಯಾರು ಹೇಳಿದ್ರು ಸಾಲ ಮನ್ನಾ ಮಾಡ್ತೀವಿ ಅಂತ? ಅವರು ರೈತರು ನೀವು ಮಾಡಬಹುದು ಅಂತ ಸಾಲ ಮರುಪಾವತಿ ಮಾಡ್ತಾ ಇಲ್ಲ. ಆರ್ಥಿಕ ಪರಿಸ್ಥಿತಿ ಹದಗೆಟ್ಟದ ಇಲ್ಲಿ ಡಿಸಿಸು ಬ್ಯಾಂಕ್ ಅದಕ್ಕೆ ಅಪೆಕ್ಸ್ ಬ್ಯಾಂಕ್ ಅವ್ರು ಹೇಳ್ತಾರೆ ವಸೂಲಿ ಮಾಡ್ಕೊಂಡು ಬ್ಯಾಂಕ್ ನೋಟ್ಸ್ ಅಂತ ಹೇಳ್ತಾರೆ. ಇಂಥ ಪರಿಸ್ಥಿತಿ ಜಬರ್ದಸ್ತಿ ವಸೂಲಿ ಮಾಡ್ಲಿಕ್ಕೆ ಆಗೋದಿಲ್ಲ, ಬ್ಯಾಂಕ್ ನು ಬಂದ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸರ್ಕಾರ ಸರ್ಕಾರ ಸಾಲ ಮನ್ನಾ ಯೋಜನೆ ಸರ್ಕಾರದ ಮುಂದಿಲ್ಲ. ಈಗ ಏನ್ ನಮ್ಮ 5 ಗ್ಯಾರಂಟಿಗಳೇನಿದ್ದಾವೆ, 5 ಗ್ಯಾರಂಟಿಗಳನ್ನ ಜನರಿಗೆ ನಾವು ಕೊಟ್ಟ ಮಾತಿನಂತೆ ಆ ಗ್ಯಾರಂಟಿಗಳನ್ನ ಈಡೇರಿಸತಕ್ಕಂತದ್ದು ನಮ್ಮ ಮೊದಲನೇ ಆದ್ಯತೆ. ರೈತರಿಗೂ ಕೂಡ ಯಾರೆಲ್ಲ ರೈತರು ಡಿಸ್ಟ್ರೆಸ್ ಅಲ್ಲಿ ಏನು ಬರ್ತಾರೆ, ಈಗಾಗಲೇ ಮಳೆ ಇಲ್ಲ, ಬೆಳೆ ಆಗ್ತಾ ಇಲ್ಲ, ರೈತರಿಗೆಲ್ಲರಿಗೂ ಕೂಡ ನಷ್ಟ ಆಗಿದೆ ಅಂತಕ್ಕಂಥದ್ದು ಕೂಡ ಸರ್ಕಾರದ ಗಮನದಲ್ಲಿದೆ. ಅವ್ರಿಗೂ ಕೂಡ ರೈತರ ನೆರವಿಗೆ ಸರ್ಕಾರ ಬರುತ್ತೆ ಅಂತಕ್ಕಂಥದ್ದನ್ನು ಕೂಡ ನಾನು ರೈತರಲ್ಲಿ ಅವರ ಗಮನಕ್ಕೂ ಕೂಡ ತರಲಿಕ್ಕೆ ಬಯಸ್ತೇನೆ. ಹೇಳಿದ್ರಿ ಅದನ್ನ ತರುವಂತದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ, ತರ್ತೇನೆ. ವಿಸ್ತಾರ ನ್ಯೂಸ್, ನಿಖರ, ಜನಪರ.